सरकार के केकोदे चित्रकला बिड़सोरिगे आद्यते कोडबेकु इवर जीवन सुधारिसलिक्के इवरिगे सहकार कोडबेकु सरकारदिंद बरुवंत अनुदानदिंद इवरिगे केलसवन्नु कारण कोडबेकु ई चित्रकले बिड़सोरिगे फुटपाथल्लि केलस माडलु बिट्टिद्दारे हागे ई चित्रकले बिड़सोरिगे यावुदे तरहद सौलत्तु इल्लद कारण ई फुटपाथल्लि बंदु इवरु माराट माडुवंत व्यवस्थे आगिदे इदन्नु सरिपडिसबेकु सरकार कण्णु तेरेदु नोडि इवत्तु ई परिस्थिति बरबारदंद्रे मुंदिन पीळिगेगे यावुदु सरि अनिसुवुदु ಎಂದು ಅರ್ಥವಾಗದೆ ಇವರು ಬಂದು ಇಲ್ಲಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ಚಿತ್ರಕಲಾ ಪ್ರದರ್ಶನಕ್ಕೆ ಒಂದು ಗ್ಯಾಲರಿ ವ್ಯವಸ್ಥೆ ಮಾಡಿಕೊಡಬೇಕೆಂದು ಇವರು ವಿನಂತಿಸಿಕೊಳ್ಳುತ್ತಿದ್ದಾರೆ. ಓಕೆ, ಆಪ್ಕೆ ಕ್ಯಾ ಅಚೀವ್ಮೆಂಟ್ಸ್ ಸರ್, ಕಬ್ ಸೇ ಬನಾ ರಹೇ ಹೈ ಪೇಂಟಿಂಗ್ ಆಪ್? ಸ್ಪೆಷಲಿ ಓ ಎಮ್ಇ ಮೆನಿಸ್ಗೆ ಆರ್ಟಿಸ್ಟ್ ಅವರು, ಸೀನಿಯರ್ ಆರ್ಟಿಸ್ಟ್ ಫೌಂಡೇಶನ್ ಹುಬ್ಳಿ ಆರ್ಟ್ ಫೌಂಡೇಶನ್ ಅವರು, ಅವರು ಇಲ್ಲಿ ಬಂದ ಮೇಲೇ ಚಿತ್ರಕಲೆ ಪ್ರಾರಂಭವಾಗಿತ್ತು. ಅವರು ಇವ ಜನವರಿ 30 ಅವರ ಜನ್ಮದಿನ, ಅವರ ಹಂಗೆ ಅದರ ಜನ್ಮದಿನ ಅಂಗವಾಗಿ ಈ ಹಿಂದೆನೂ 5 ವರ್ಷ ನಾವು ಕಂಟಿನ್ಯೂಸ್ ಚಿತ್ರ ಪ್ರದರ್ಶನ ಮಾಡ್ತಾಯಿದ್ವಿ. ಕರೋನಾ ಬಂದ ಕಾರಣದಿಂದ ಅದನ್ನೊಂದು 2-3 ವರ್ಷ ನಾವು ಮಾಡಲಿಕ್ಕಾಗಲಿಲ್ಲ. ಈಗ ಮತ್ತೆ ಪ್ರಾರಂಭಿಸಿದ್ದೇವೆ. ಜನವರಿ 30 ನಾಳೆ ಇದೆ. ಒಂದು ದಿನ ಇವತ್ತು ರವಿವಾರ ಇರೋದ್ರಿಂದ ಜನರಿಗೆ ಕೊಂಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ರವಿವಾರ ದಿವಸ ಇವತ್ತು ಇಟ್ಕೊಂಡಿದ್ದೀವಿ. ಇದೇ ಪ್ಲೇಸನ್ನು ಚೂಸ್ ಮಾಡಿದ್ದೀರಾ ನೀವು? ಅಂದರೆ ಸೆಂಟ್ರಲ್ ಸಿಟಿ ಒಳಗಾಗತ್ತೆ, ಮೇನ್ ರೋಡು, ಹೋಗೋರಿಗೆ ಬರೋರಿಗೆ ಅನುಕೂಲ ಆಗುತ್ತೆ, ಮತ್ತು ಬಸ್ಸಿನ ಸಮಸ್ಯೆ ಆಗಲ್ಲ. ಸ್ಪೆಷಲಿ ನಾವು ಗ್ಲಾಸ್ ಹೌಸ್ನಲ್ಲಿ ನಮ್ಮ ಗ್ಯಾಲ್ರಿ ಇದೆ, ಅಲ್ಲಿ ಮಾಡಬೇಕಂತಂದರೆ ಅದನ್ನ ಸ್ಮಾರ್ಟ್ ಸಿಟಿ ಅವರು ನಮ್ಮ ಕಡೆಯಿಂದ ಅದನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ನಮಗೆ ಬೇರೆ ಪ್ಲೇಸೇ ಇಲ್ಲ. ಈ ಉದ್ದೇಶದಿಂದ ಕಮಿಷನರ್ ಅವ್ರ ಕಡೆಯೂ ಮಾತಾಡಿದ್ವಿ. ನಾವು ನಮಗೆ ಜಾಗ ಕೊಡಿ, ಪ್ಲೇಸ್ ಕೊಡಿ, ನಮ್ಮ ಗ್ಯಾಲ್ರಿ ಮಾರಾಟ ಮಾಡಲಿಕ್ಕೆ, ಎಕ್ಸಿಬಿಷನ್ ಮಾಡಲಿಕ್ಕೆ ಜಾಗ ಇಲ್ಲ ಅಂತಂದು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆದರೂ ಅದ್ರ ಬಗ್ಗೆ ಅವರು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೆ ಇನ್ನು ಎಲ್ಲಿ ಕೊಡಲಿಲ್ಲ ಅಂತಂದರೆ ನಾವೇ ಒಂದು ದಾರಿ ಹುಡ್ಕೊಂಡ್ರೆ 10 ಫುಟ್ಪಾತ್ ಮೇಲೆ ಅಂತೇಳಿ ಈ ಒಂದು ಜಾಗ ಅನುಕೂಲ ಮಾಡ್ಕೊಂಡಿದ್ದೀವಿ. ಅಂದರೆ ಚಿತ್ರಕಲಾ ಬಿಡಿಸೋರಿಗೆ ಚಿತ್ರ ಇದಕ್ಕೆ ಯಾವುದೇ ಸ್ಕೋಪೇ ಇಲ್ಲ ಸರ್ಕಾರದಿಂದ? ಯಾವುದೇ ಸರ್ಕಾರದಿಂದ ಯಾವುದೇ ರೀತಿಯಾದ ಸ್ಕೋಪ್ ಕೊಡ್ತಾ ಇಲ್ಲ ನಮಗೆ. ನಾವೇ ದುಡ್ಕೊಂಡು ನಾವೇ ಈಗ ಕೆಲಸದನ್ನು ದೊಡ್ಡ ಸಮಸ್ಯೆ ಆಗ್ತಾಯಿದೆ. ದುಡ್ಕೊಂಡು ತಿನ್ನೋದನ್ನು ವಜ್ಜೆ, ಅದರೊಳಗೆ ನಾವು 1000 ಗಂಟೆ ರೊಕ್ಕ ಹಾಕಿ ಕಲಾಕೃತಿ ರೆಡಿ ಮಾಡ್ತೇವೆ, ಮಾರಾಟ ಮಾಡಲಿಕ್ಕೇನೂ ಜಾಗ ಇಲ್ಲ, ಮಾರಾಟ ತೊಗೊಳ್ಳೋರೂ ಭಾಳ ಕಡಿಮೆ. ಅದಕ್ಕೆ ಸರ್ಕಾರದಿಂದ ಒಂದು ಸ್ವಲ್ಪ ಹೆಚ್ಚಿನ ಆದಾಯ ಅನುಕಂಪ, ನಮಗೊಂದು ಒಂದು ಪ್ರದರ್ಶನ ಮಾಡಲಿಕ್ಕೆ ಒಂದು ನಮಗೊಂದು ಗ್ಯಾಲರಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಒಂದು ಉದ್ದೇಶ. ಇದು ಯಾವ ಥರ ಮಾರ್ಕೆಟಿಂಗ್ ಮಾಡ್ತೀರಾ? ಇದಕ್ಕಿಂತ ಇದು ಹಚ್ಚೋಕ್ಕಿಂತ ಮುಂಚೆ ನೀವು ಪತ್ರಿಕೆಯಲ್ಲಿ ಏನಾದರೂ ಕೊಟ್ಟಿದ್ದೀರಾ ಅಥವಾ ಹೇಗೆ ಜನರಿಗೆ ಗೊತ್ತಾಗಬೇಕು? ಜನರಿಗೆ ನಾವು ಈಗ ಒಂದು 4 ದಿವಸದಿಂದ ಪ್ರೆಸ್ ಮೀಟ್ ಮಾಡಲಿಕ್ಕೆ ಅಂತ ಹೋಗಿದ್ವಿ. ಅವತ್ತು ಪ್ರೆಸ್ ಮೀಟ್ನಲ್ಲಿ ಒಂದು ಸ್ವಲ್ಪ ಭಾಳ ಪ್ರೆಸ್ನವರು ಇದು ಕಾರ್ಯಕ್ರಮ ಇರೋದ್ರಿಂದ ನಾಳೆ ಬರ್ರಿ ಅನ್ನುವಂಥ ಮಾತು ಬಂತು ನಮ್ಗೆ. ಅದು ಹಿಂಗಾಗಿ ನಾವು ಪ್ರೆಸ್ ನೋಟ್ ಎಲ್ಲ ಪ್ರೆಸ್ಸಿಗೆ ಹೋಗಿ ನಾವು ಪ್ರತಿಯೊಂದು ಕಡೆಯೂ ಹೋಗಿ ಕೊಟ್ಟು ಬಂದಿದ್ದೇವೆ. ಆದಷ್ಟು ಪ್ರೆಸ್ನವರು ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ, ಅವರಿಂದನೇ ಇಷ್ಟು ಜನ ಸೇರ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಮೇನ್ ಅದು ಖುಷಿ ಆಗುತ್ತೆ. ಇನ್ನೂವರೆಗೆ ಜನರ ರೆಸ್ಪಾನ್ಸ್ ಹೆಂಗಿದೆ? ಜನರಿಗೆ ಆಲ್ರೆಡಿ ಬರ್ತಾ ಇದ್ದಾರೆ, ರೇಟ್ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲೇ ಯಾರದೇ ರೇಟಿಗೆ ಕಮಿಷನ್ ಇರೋಂಗಿಲ್ಲ, ಬೇರೆದವ್ರಿಗೆ ಪರ್ಸೆಂಟೇಜ್ ಇರೋಂಗಿಲ್ಲ, ನೇರವಾಗಿ ಕಸ್ಟಮರಿಂದ ಡೈರೆಕ್ಟ್ ಇರುತ್ತೆ. ಆರ್ಟಿಸ್ಟ್ಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ತೊಗೊಳಿಕ್ಕಿನ್ನೂ ಇಲ್ಲೊಂದು ಒಳ್ಳೆಯ ವೇದಿಕೆ. ಈಗ ಬೇರೆ ಅಂಗಡಿಯೊಳಗಾದರೆ ಅದು ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ತೊಗೋಬೇಕಾಗುತ್ತೆ, ಇಲ್ಲ ಹಂಗಲ್ಲ. ಈಗ 1000 ರೂಪಾಯಿ ಹೇಳಿದರೆ ಒಂದು 200-300 ರೂಪಾಯಿ ಡಿಸ್ಕೌಂಟ್ ಮಾಡಿ ಆದರೂ ಕೊಡುವಂತಹ ಒಂದು ಚಿತ್ರಕಲಾ ಅಸೋಸಿಯೇಷನ್ ಇದೆ ಇಲ್ಲಿ. ಹೌದು, ನಮ್ಮದು ಚಿತ್ರಕಲಾ ಎಮ್ ಇ ಮೆಣಸಿಗೆ ಆರ್ಟ್ ಗ್ಯಾಲ್ರಿ ಅಂತಂದು ಸಮಿತಿ ಮಾಡಿದೆ, ಒಂದು ಸಂಘ ಇದೆ. ಆ ಸಂಘದಿಂದ ನಾವೆಲ್ಲರೂ ಸೇರಿ ಆಯೋಜನೆ ಮಾಡಿದ್ದೇವೆ. ಬಟ್ ಅದು ಯಾವುದೇ ರೀತಿಯ ಸ್ಕೋಪ್ ಇಲ್ಲಾರ್ದಕ್ಕೆ ಮಧ್ಯಾಹ್ನ ಒಂದು ಪಲಾವದ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಹೆಚ್ಚಿನ ಒಂದು ಸ್ವಲ್ಪ ಗೌರ್ಮೆಂಟಿಂದ ಫಂಡ್ ಅನುಗ್ರಹ ಏನಾರು ಆಯಿತು ಅಂತಂದರೆ ಟೇಬಲ್ಲು ಮತ್ತು ತೆಳಗಡೆ ಮ್ಯಾಟು ಮತ್ತು ಪೇಂಟಿಂಗ್ ಡಿಸ್ಪ್ಲೇ ಮಾಡೋಕ್ಕೆ ಬ್ಯಾಕ್ಗ್ರೌಂಡ್ ಎಲ್ಲ ಹಾಕ್ಕೊಂಡು ಚೇರ್ ವ್ಯವಸ್ಥೆ, ಮಧ್ಯಾಹ್ನ ಊಟ, ಬೆಳಗಿನ ನಾಷ್ಟ ಕೊಡುವಂಥ ವ್ಯವಸ್ಥೆ ಮಾಡಬೇಕಂತಂದು ಇದೆ. ಬಟ್ ಸರ್ಕಾರ ಅದಕ್ಕೇನಾದರೂ ನಮಗೊಂದು ಸ್ವಲ್ಪ ಸಹಾಯ ಮಾಡ್ತಂತಂದರೆ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ಹೆಂಗೆ ಚಿತ್ರಸಂತೆ ಆಯೋಜನೆ ಮಾಡ್ತಲ್ಲ ಅದೇ ಥರ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬೇಕನ್ನೋ ಒಂದು ಆಸೆ ಇದೆ. ಅದಕ್ಕೆ ಸರ್ಕಾರದಿಂದ ಒಂದು ಸ್ವಲ್ಪ ಮತ್ತು ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಒಂದು ಸ್ವಲ್ಪ ನಮಗೇನಾರ ಸಹಾಯ ಆದರೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ನಾವು ಮುಂದಿನ ವರ್ಷ ಪ್ರಯತ್ನ ಮಾಡ್ತೀವಿ. ಇದು ನಿಮ್ಮ ಪ್ರೊಫೆಷನಲ್ ಇದೇನಾ ಅಥವಾ ನಿಮ್ಮ ಬೇರೆ? ಹೌದು, ವರ್ಕ್ ಮಾಡ್ತೀರಾ ನೀವು? ನಾವು ಆ್ಯಕ್ಚುಲಿ ಡಿಪ್ಲೊಮಾ ಫೈನ್ ಆರ್ಟ್ ಆರ್ಟಿಸ್ಟೇ. ನಮ್ಮದು 2000ನೇ ಇಶ್ಯೂ ಅಂತಂದರೆ 20 ವರ್ಷದಿಂದ ನಮ್ಮದು ಡಿಪ್ಲೊಮಾ ಮುಗಿದಿದೆ. ಈಗ ನಮಗೆ ಜಾಬ್ ಅಂಕರ್ ಸಿಗಲಿಲ್ಲ, ಡ್ರಾಯಿಂಗ್ ಟೀಚರ್ ಪೋಸ್ಟ್ ಅನ್ನೋದನ್ನು ತೆಗೆದುಬಿಟ್ರು. ಈಗ ನಮಗೆ ಬೇರೆ ದಾರಿನೇ ಇಲ್ಲ. ಪೇಂಟಿಂಗ್ ಮಾಡಬೇಕು, ಇಲ್ಲ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬರೆಯೋದು, ಬಿಲ್ಡಿಂಗ್ ಒಳಗೆ ಹೊಸ ಹೊಸ ಮನೆಯೊಳಗೆ ಚಿತ್ರ ತೆಗೆದು ಕಮರ್ಷಿಯಲ್ ವರ್ಕ್ ಮಾಡೋದು ಸರ್. ಮತ್ತು ಈ ಗೌರ್ಮೆಂಟದು ಪ್ರಾಜೆಕ್ಟ್ ವರ್ತಿರ್ತವೆ, ಭೂಚೇತನ ವರ್ಕ, ಬಾಲಕಾರ್ಮಿಕರು ಇಂಥವೆಲ್ಲ ಬೋರ್ಡ್ ಹಳ್ಳಿಗೆ ಹೋಗಿ ಬೋರ್ಡ್ ಬರೆಯೋದು. ಮತ್ತು ಈಗ ಬೇರೆ ನಾವು ಇದು ಬಿಟ್ಟರೆ ಮತ್ತು ಬೇರೆ ನಮ್ಗೆ ದಾರಿನೇ ಇಲ್ಲ, ಗೊತ್ತಿಲ್ಲ. ಅದಕ್ಕೆ ನಮಗೆ ಸರ್ಕಾರದಿಂದ ಒಂದು ಸ್ವಲ್ಪ ಅನುಕೂಲ ಮಾಡಬೇಕು ಚಿತ್ರಕಲಾವಿದರಿಗೆ ಅನ್ನೋದೊಂದು ಆಸೆ.
मेरा नाम जोआना भास्कर है, मैं धारवाड़ जेएसएस एसएमसीएस 9th स्टैंडर्ड में पढ़ती हूँ। मुझे बहुत सारी अवार्ड्स मिले हैं, उसमें से सबसे पहला है एशियन स्टार अचीवर्स अवार्ड फ्रॉम मुंबई। मैं यूजुअली एक्रिलिक पेंटिंग्स यूज़ करती हूँ, जिसका मतलब कि नेचर मतलब प्रकृति और इंसानों के चेहरे अगर अलग अलग तरह की पेंटिंग्स बनाती हूँ। मैंने कहाँ से सीखा, नहीं, इट्स माय स्पेशल हॉबी। मैंने इसको ना मेरे अपने हॉबी को आइडेंटिफाई कोरोना पैंडेमिक में किया। कितने घंटा करते हो? यूजुअली अगर लार्ज बड़े वाले पेंटिंग्स हो तो 3-4 दिन, लाइक पोर्ट्रेट्स वगैरह हो तो, अगर नेचर वगैरह हो तो 7-8 घंटे में ख़त्म कर देती हूँ। दिन में कितना घंटा टाइम निकालते हो? 1-2 घंटा। एज क्या है आपकी? 14। धारवाड़ से हो? हाँ। अब तक कितनी पेंटिंग किया है आपने? 25 बनाए। महालिंगप्प ये दावणगेरे ललित कला अकाडमी माजी सदस्य दावणगेरे। ಚಿತ್ರಸಂತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಹುಟ್ಟಿದ್ದೆ 2 ದಶಕಗಳ ಹಿಂದೆ. ಆವಾಗಲೂ ಕೂಡ ಮಾಡಿದಾಗ ನಿಮ್ಮ ಹಂಗೆ ಅನೇಕ ಸದಸ್ಯರು ಬಂದುಬಿಟ್ಟು ಏನು ಹೀಗೆ ಮಾಡ್ತಾರಲ್ಲ ಅಂತಕ್ಕಂಥ ಒಂದು ಮಾತುಗಳನ್ನು ಕೇಳಿದರು. ಆದರೂ ಕೂಡ ಬಿಡದಲೇ ಬೆಂಗಳೂರಿನಲ್ಲಿ ನಿರಂತರವಾಗಿ 1-3 ವರ್ಷಗಳು ಸ್ವಲ್ಪ ಅನಾನುಕೂಲ ಆದರೂ ಕೂಡ ಅದು ಪ್ರಖ್ಯಾತಿಯಾಗಿ ಇಡೀ ದೇಶದಿಂದನೂ ಕೂಡ ಸಾವಿರಾರು ಕಲಾವಿದರು ಬಂದು ಮಾಗಬಡಿಸ್ತಕ್ಕಂಥ ಒಂದು ಪದ್ಧತಿಯು ಶುರುವಾಗಿದೆ. ಇಲ್ಲೂ ಕೂಡ ಈ ಮೊದಲನೇ 2 ವರ್ಷಗಳು ಅಂತಂದು ಹೇಳಿದಾಗ ಸಾಧಾರಣ ಆಗ್ತದೆ. ತಾವು ಹೇಳಿದಾಗ ಗ್ಯಾಲರಿ ಅವಶ್ಯಕತೆ ಬಹಳ ಇದೆ, ಎಲ್ಲ ಕಡೆಯೂ ಗ್ಯಾಲರಿಗಳು ಇದಾವೆ. ಇಲ್ಲಿ ಇದ್ದಿದ್ದು ಕೂಡ ಅದೇನೋ ಸ್ವಲ್ಪ ಅತಂತ್ರ ಸ್ಥಿತಿಯಲ್ಲಿದೆ, ಅದನ್ನು ಇವರು ಮರಳಿ ತಗೊಳ್ಳೋಕ್ಕೆ ಎಲ್ಲ ಕಲಾವಿದರು ಹೋರಾಟ ಮಾಡ್ತಾ ಇದ್ದಾರೆ. ಗ್ಯಾಲರಿಯಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿದರೆ ಎಲ್ಲ ಕಲಾವಿದರಿಗೂ ಬರಲಿಕ್ಕಾಗಲ್ಲ, ಗ್ಯಾಲರಿ ಬಾಡಿಗೆ ಪ್ರತಿಯೊಂದು ಖರ್ಚು ವೆಚ್ಚಗಳು ಅಂತ ಹೇಳಿ. ಆಮೇಲೆ ಸಾಮಾನ್ಯ ಕಲಾವಿದರು ಅಲ್ಲಿ ಹೋಗಿ ಮಾಡಲಿಕ್ಕಾಗಲ್ಲ, ಅಲ್ಲೆಲ್ಲ ಒಂದು ಸ್ಟ್ಯಾಂಡರ್ಡ್ ಒಂದು ಮಟ್ಟ ಮುಟ್ಟಿರ್ತಕ್ಕಂಥವ್ರು ಮಾಡ್ತಾರೆ. ಇಲ್ಲಿ ಮಾಡೋದ್ರಿಂದ ಉದ್ದೇಶ ಏನು ಅಂತಂದು ಹೇಳಿದರೆ ಸಾರ್ವಜನಿಕರಿಗೆ ಮೊದಲು ನೋಡೋದನ್ನು ಕಲಿಸ್ಬೇಕು. ಸಾಮಾನ್ಯವಾಗಿ ಒಂದು ಗಾದೆ ಹೇಳ್ತಾರೆ, ಅಯ್ಯೋ ಇವ್ರ ಕೊಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲಪ್ಪ ಅಂತ. ನಾವು ಹೇಳ್ತೀವಿ ಬೆಲೆ ಕಟ್ಟಬೇಡ್ರಿ, ಬೆಲೆ ಕೊಡ್ರಿ ಅಂತ ಹೇಳ್ತೀವಿ. ಕೊಡ್ರಿ ಬೆಲೆನ ಕಟ್ಟಬೇಡ್ರಿ ಅಂತ ಹೇಳಿಬಿಟ್ಟು, ಹಾಗಾಗಿ ಈ ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಆಗ್ತದೆ. ಈಗ ಕರ್ನಾಟಕದಲ್ಲಿ ಬೆಂಗಳೂರು ಆಯಿತು, ಗುಲ್ಬರ್ಗದಲ್ಲಿ ಭಾಳ ಯಶಸ್ವಿಯಾಗಿ ನಡೀತಾ ಇದೆ, ಒಂದು ಸಂತೆಗಳಲ್ಲಿ ಕೋಟಿಗಟ್ಟಲೆ ವ್ಯಾಪಾರ ಆಗ್ತಾ ಇದೆ. ಇಲ್ಲೂ ಮುಂದಿನ ದಿನಗಳಲ್ಲಿ ಹಾಗಾಗುತ್ತೆ. ಅದಕ್ಕೆಲ್ಲ ರಾಜಕಾರಣಿಗಳು ಪ್ರೋತ್ಸಾಹ ಬೇಕು. ಇದನ್ನು ಮಾಡ್ತಾ ಇದ್ದಾಗ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸರ್ಕಾರದವರು ಇದಕ್ಕೊಂದು ಅನುಕೂಲ ಮಾಡಲಿಕ್ಕೆ ಅವಕಾಶ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ, ಆನಂತರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಕ್ರೀಡಾ ಇಲಾಖೆಗಳಲ್ಲಿ ಅವ್ರಿರ್ತಕ್ಕಂಥ ಗ್ರ್ಯಾಂಟನ್ನು ಇವ್ರಿಗೆ ಅಲ್ಪ ಸ್ವಲ್ಪ ಕೊಡ್ಬೋದು. ಈಗ ಮೊದಲು ಅವ್ರಿಗೇನು ಕೊಡ್ತಿದ್ದಿಲ್ಲ ಚಿತ್ರಕಲೆ, ಕಳೆದ ವರ್ಷದಿಂದ 1 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಅದು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಬರ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಆಗ್ಬೋದು. ಇದಕ್ಕೆಲ್ಲ ತಮ್ಮಂಥವರಿಂದ ಪ್ರಚಾರ ಭಾಳ ಅವಶ್ಯಕ. ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಪ್ರಚಾರ ಕೊಟ್ಟು ಆನಂತರ ಇರ್ತಕ್ಕಂಥ ಕುಂದುಕೊರತೆಗಳನ್ನು ಪ್ರತಿಬಿಂಬಿಸಿದಾಗ ಒಂದು ಚಿತ್ರಸಂತೆ ಕಲಾವಿದರಿಗೆ ಒಂದು ಆಶ್ರಯ ಆಗ್ತದೆ. ಇಲ್ಲೆಲ್ಲ ರಾಜರು ಮಹಾರಾಜರುಗಳು ಪ್ರೋತ್ಸಾಹ ಕೊಡ್ತಾ ಇದ್ದರು. ಈಗ ಸಂಘ ಸಂಸ್ಥೆಗಳು, ಸರ್ಕಾರ, ಮಠಗಳು ಕೊಡಬೇಕು. ಈ ಸುತ್ತೂರು ಜಾತ್ರೆಯಲ್ಲಿ ಮಾಡ್ತಾರೆ, ಆನಂತರ ಬಿಜಾಪುರ ಜಾತ್ರೆಯಲ್ಲಿ ಚಿತ್ರಕಲಾ ಪ್ರದರ್ಶನ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ಬೇರೆ ಬೇರೆ ಜಾತ್ರೆಗಳಲ್ಲಿ ಅವ್ರು ಆರ್ಗನೈಸ್ ಮಾಡಿ ಕಲಾವಿದರಿಗೆ ಉಚಿತವಾಗಿ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅವರು ಬೆಳೀತಾರೆ, ಬದುಕ್ತಾರೆ, ಕಲಾಕೃತಿಗಳು ಮಾರಾಟ ಆಗ್ತವೆ, ಜನರಲ್ಲೂ ಕೂಡ ಒಂದು ಅವಿನಾಭಾವ ಸಂಬಂಧ ಬರ್ತದೆ ಅಂತ ಹೇಳ್ತಾ ಧನ್ಯವಾದಗಳು.